ಸ್ನೇಹಿತರ ನಮಸ್ಕಾರ ನಿನ್ನೆ ನಡೆದಿರುವ ಸಿ ಆರ್ ಡಿ ಆರ್ ಪೊಲೀಸ್ ಎಕ್ಸಾಮ್ ಪರೀಕ್ಷೆ ಇವತ್ತಿನ ಆನ್ಸರ್ ಆನ್ಸರನ್ನು ಇದರಲ್ಲಿ ನಾವು ಹೇಳಲಾಗುತ್ತದೆ ಇದು ಗೂಗಲಿಂದ ಸಹಾಯ ಪಡೆದು ಮಾಡಿರತಕ್ಕಂಥ ವಿಡಿಯೋ ಮತ್ತು ಇದರಲ್ಲಿ ಗೂಗಲಿಂದ ಪಡೆದಿರತಕ್ಕಂಥ ಆನ್ಸರ್ ಆಗಿರುವುದರಿಂದ ಇದು ಅಬ್ಸಾರ್ಬ್ ಇರುತ್ತೆ ಅದಕ್ಕೋಸ್ಕರನೇ ನೀವು ಈ ಪೇಪರನ್ನು ಸಿ ಆರ್ ಡಿ ಆರ್ ಬರೆದಿದ್ದರೆ ನೀವು ಈ ಲಿಂಕ್ ಮೂಲಕ ನೀವು ನೋಡಿ ಎಷ್ಟಾಗಿದೆ ನಿಮ್ಮ ಅನ್ನು ಚೆಕ್ ಮಾಡ್ಕೊಳ್ಬೋದು ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತದೆ ರಿಕೆಟ್ಸ್ ಕೆಳಗಿನಗಳಲ್ಲಿ ಯಾವುದು ಜಡನಿಲ್ಲ ಆರ್ಗನ್ ಮಾನವನ ಡಿಎನ್ಎಸ್ಸಿ ಹೊರಡಂತಹ ಜೋಡಿಗಳನ್ನು ಒಳಗೊಂಡಿದೆ ಯಾವ ಹೊರತು ಆಪ್ಷನ್ ಎ ಇಪ್ಪತ್ತ್ಮೂರು ಜೋಡಿ ಇಪ್ಪತ್ತ್ಮೂರು ಜೋಡಿ ಲಿಂಗನ್ನು ನಿರ್ಧರಿಸುತ್ತದೆ ನಡುವಿನ ದಾಳಿ ಮನುಷ್ಯ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್ ಎಂಬುದನ್ನು ಸಾಮಾನ್ಯ ಯಾವ ಸಂದರ್ಭ ಬಳಸಲಾಗುತ್ತದೆ ಆನ್ಸರ್ ಸೈಬರ್ ಭದ್ರತೆ ವರ್ಜಿನ್ ಆ ಸ್ಪೇಸಸ್ ಎಂಬ ಪುಸ್ತಕ ಬರೆದವರು ಯಾರು ಚಾರ್ಲ್ಸ್ ಡಾರ್ವಿನ್ ಕೊಟ್ಟಿರುವ ವಿಜ್ಞಾನಿ ಅವರು ಪ್ರತಿಪಾದಿಸಿದ್ದಂಥ ಆಪ್ಷನ್ ಇಲ್ಲಿ ಎ ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಆಪ್ಷನ್ ಬಿ ಪಿಮಾರ್ ಒಂದು ಕುಟುಂಬದಲ್ಲಿ ಒಂದು ಮಗುವಿನ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತು ಮತ್ತೊಂದು ಮಗುವಿನ ತಂದೆಯಂತೆ ಕಂದು ಕಣ್ಣು ಮೊದಲಿಗೆ ಕಟ್ಟುವ ವಿದ್ಯಮಾನ ಡ್ಯಾಶ್ ಎಂದು ಕರೀತೇವೆ ಆನ್ಸರ್ ಎಲ್ಲರೂ ಗೊತ್ತಿರುತ್ತೆ ಆಪ್ಷನ್ ಸಿ ಅನುವಂಶಿಕ ಲೋಹಗಳು ಒಡೆಯದೆ ತಂತಿಯಾಗಿ ಎಳೆದು ಮಾಡುವ ಕುಣ್ಣ ಲಕ್ಷಣ ಡ್ಯಾಶ್ ಎಂದು ಕರೆಯಲಾಗುತ್ತದೆ ನಮ್ಮತೆ ಮತ್ತು ತನ್ನತೆ ಬಣ್ಣ ಕುರುಡು ತನ್ನ ಡ್ಯಾಶ್ ಕೊರತೆಯಿಂದ ಆಗುವುದಾದ ವಿಟಮಿನ್ ಎ ಈ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಸ್ಥಳದಲ್ಲಿ ಏನು ಬರಬೇಕು ಆಪ್ಷನ್ ಬಿ ಇದು ಎಲ್ಲರಿಗೂ ಈಜಿ ಇರುತ್ತೆ ಇದೊಂದು ಏನಿಲ್ಲ ಡಿ ಕೋಡಿಂಗ್ ಅದು ಸರಣಿ ಇಲ್ಲ ಅದೇ ಥರ ಇರುತ್ತೆ ಎ ಒಂದು ಕೆಲಸವನ್ನು ಹದಿನೆರಡು ದಿನಗಳಲ್ಲಿ ಮಾಡಬಹುದು ಎ ಬಿ ಎ ಒಂದು ಕೆಲಸವನ್ನು ಆರು ದಿನ ಮಾಡಿ ಕೆಲಸ ಬಿಡುತ್ತದೆ ಬಿ ಉಳಿದ ಕೆಲಸವನ್ನು ಎಂಟು ದಿನಗಳಲ್ಲಿ ಮಾಡಿ ಮುಗಿಸುತ್ತದೆ ಬಿ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು ಹನ್ನೆರಡು ದಿನಗಳ ಆಪ್ಷನ್ ಪ್ರಶ್ನಾರ್ಥಕ ಚಿಹ್ನೆ ಸ್ಥಳದಲ್ಲಿ ಯಾವ ಸಂಖ್ಯೆ ಇರಬೇಕು ಆಪ್ಷನ್ ಬಿ ಒನ್ ಟ್ವೆಂಟಿ ಸೆವೆನ್ ಟಿ ಐ ಎಂ ಫೋರ್ ಫೈವ್ ಸಿಕ್ಸ್ ಎಮ್ ಏಯ್ಟಿ ಇದು ಎಲ್ಲ ನೀವು ಆಪ್ಷನ್ ಇದು ಕನ್ನಡದಲ್ಲಿ ನೋಡಬಾರ್ದಾಗುತ್ತೆ ಆನ್ಸರ್ ಇದು ನೀವು ಇದು ನೀವು ಏನಾದರೂ ಈ ಪ್ರಶ್ನೆ ಬಿಡಿಸಬೇಕಾದ್ರೆ ನೀವು ಇಂಗ್ಲೀಷಲ್ಲೇ ನೋಡಬೇಕಾಗತ್ತೆ ಯಾಕಂದರೆ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ ಇದು ಹಿಂಗೆ ಕನ್ನಡದಲ್ಲಿ ಆದರೆ ಸ್ವಲ್ಪ ಸ್ವಲ್ಪ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಆಪ್ಷನ್ ಬಿ ಕೊಟ್ಟಿರುವ ಸಂಖ್ಯೆ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಆಪ್ಷನ್ ಸಿ ಒಬ್ಬ ವ್ಯಕ್ತಿ ದಿನಗಳಲ್ಲಿ ಎಷ್ಟಪ್ಪ ಅಂದ್ರೆ ಆಪ್ಷನ್ ಹನ್ನೆರಡು ಇದು ಆಪ್ಷನ್ ಹನ್ನೆರಡು x is equal ಟು ಟು ಎಕ್ಸ್ ವೈ equal to ಫೋರ್ ಆದರೆ 3x into ಇಂಟು ಸಿಕ್ಸ್ ವೈ ಆನ್ಸರ್ ಇದು ಬಂದ ಕ್ವಶನ್ನೇ ಇದು ಹನ್ನೆರಡು ಆಗುತ್ತೆ आंसर ಇದು ಹದಿನೆಂಟು ಪ್ರಶ್ನೆ ಉತ್ತರ ಏನು ಅಬ್ಜೆಕ್ಷನ್ ಮೀಟ್ಲಿಕ್ಕೆ ಗೊತ್ತಾಗಿಲ್ಲ ನೋ ಎರಡು ಸಂಖ್ಯೆಗಳು ಮತ್ತು ಇಪ್ಪತ್ತೈದು ಅವುಗಳ ವ್ಯತ್ಯಾಸ ಒಂಬತ್ತು ಅವಳ ಮೊತ್ತವನ್ನು ಕಂಡಿಡ್ರಿ ಇದ್ರೂ ಕೂಡ ಅಬ್ಜೆಕ್ಷನ್ಗೆ ಗೊತ್ತಾಗಿಲ್ಲ ಹುಷಾರೇನೇ ಇದು ನೋಡಿ 25ನೇ ಕ್ವಶನು ಆನ್ಸರ್ ಸಿಕ್ಸ್ ಇದು ಸಿಕ್ಸ್ ಮೀಟ್ರ್ ನಂತರ ಮೂರು ವ್ಯಕ್ತಿಗಳ ಸರಾಸರಿ ಎಷ್ಟು 12 ಆನ್ಸರ್ ಇದು ಒಂದು ನಿರ್ದಿಷ್ಟ ಕೆಲಸವನ್ನು ದಿನಗಳಲ್ಲಿ ಮಾಡುವ ಎಂಟು ಪುರುಷ ಕೆಲಸಕ್ಕೆ ಬರಲಿಲ್ಲ ಉಳಿದವರು ಮೂವತ್ತೆರಡು ದಿನಗಳಲ್ಲಿ ಕೆಲಸ ಪುರುಷರ ಸಂಖ್ಯೆ ಎಷ್ಟಪ್ಪ ಅಂದರೆ ಆನ್ಸರ್ ಇದು ಮೂವತ್ತೆರಡು ಇದು ಮಿಷನ್ ಇರುವುದರಿಂದ ಆನ್ಸರ್ ಮೂವತ್ತೆರಡು ಪ್ರಯಾಣಿಕರಿಂದ ತುಂಬಿದ ಒಂದು ಬಸ್ಸನ್ನು ಇದು ಕೂಡ ಅಬ್ರವ ಆನ್ಸರ್ ಗೊತ್ತಾಗಿಲ್ಲ ಈ ಕೆಳಗಿನ ರೇಖಾಚಿತ ಪುರುಷರ ತಂದೆ ವೈದ್ಯರು ಇವು ಸಂಬಂಧ ಇವರು ಆನ್ಸರ್ ಎರಡು ದಾಳಗಳನ್ನು ಹೊರಡಿಸಿ ಮೂರು ಮೊತ್ತವನ್ನು ಪಡೆಯುವ ಸಂಬಂಧ ಎಷ್ಟು ಒನ್ ಬೈ ಏಯ್ಟೀನ್ ಆನ್ಸರ್ ಸಿ ಐ ಸಿ ಸಿ ಟ್ಯಾನ್ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಯಾರು ಜಯಿಸಿದರು ಆಸ್ಟ್ರೇಲಿಯಾ ಪಂಚಾಯತ್ ರಾಜ್ ಅನ್ನು ಮೊದಲಿಯಲ್ಲಿ ಪ್ರಸ್ಥಾಪಿಸಲಾಯಿತು ರಾಜಸ್ಥಾನ್ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ನೇಮಕ ಮಾಡುತ್ತಾರೆ ರಾಷ್ಟ್ರಪತಿ ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಕೇಂದ್ರದ ಪ್ರದೇಶ ಡೆಲ್ಲಿ ಭಾರತ ಮೂಲಭೂತ ಹಕ್ಕುಗಳ ರಕ್ಷಕರನ್ನು ಯಾರನ್ನು ಗಣಿಸಲಾಗುತ್ತಿದೆ ಸರ್ವೋಚ್ಚ ನ್ಯಾಯ ಕೆಳಗಿನ ನಾಯಕರುಗಳಲ್ಲಿ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಮ್ ಆಪ್ಷನ್ ಎ ವಿನಾಯಕ್ ದಾಮೋದರ್ ಸಾವರ್ಕರ್ ರಾಜ್ಯ ಮಾನವ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯ ನೇಮಕ ಮಾಡೋರು ರಾಜ್ಯಪಾಲರು ಡ್ಯಾಸ್ ಸಮಿತಿ ಸಿಫಾರಸನ್ನು ಮೇಲೆ ಮೂಲಭೂತ ಕರ್ತವ್ಯ ಸಂವಿಧಾನ ಅಳವಡಿಸಲಾಯಿತು ಸ್ಟೂಡೆಂಟ್ ಸಿಂಗ್ ಸಮಿತಿ ಹತ್ತೊಂಬತ್ತರ ಎಪ್ಪತ್ತೈದು ಲಕ್ನೋ ಒಪ್ಪಂದ ಈ ಡ್ಯಾಸ್ಗಳ ನಡುವೆ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಒಂದನೇ ಕುಮಾರ್ ಗುಪ್ತಾ ಅನ್ಸರ್ ಕುಮಾರ್ ಗುಪ್ತಾ ಇದೆ ಆಪ್ಷನ್ ಬಿ ಭಾರತ ಮಾಪಿ ಚಳವಳಿಯನ್ನು ಆರಂಭಿಸಿದರು ಆಪ್ಷನ್ ಎ ರಾಯಬರ್ ಅಲಿ ಸೈಯದ್ ಅಹಮದ್ ಕೆಳಗಿನ ಬುಡಕಟ್ಟು ಮತ್ತು ರೈತ ಚಳವಳಿಯ ಕಾಲಮುಖಗಳನ್ನು ಜೋಡಿಸಿ ಅಂದರೆ ಇದನ್ನು ಆಬ್ಜರ್ಮೇಶನ್ ಅಬ್ರಮೆಂಟಿನ್ಸಲಿದೆ ಇದನ್ನು ಕೂಡ ನೀವು ನೋಡ್ಕೋಬಹುದು ಪ್ರೋಟೀನ್ಗಳ ಮುಖ್ಯ ಮೂಲ ಘಟಕ ಯಾವುದಪ್ಪ ಅಂದ್ರೆ ಆನ್ಸರ್ ಅಮಿನೋ ಆಮ್ಲ ಆನ್ಸರ್ ಬಿ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಪರಿಚಯಿಸಿದ ಭಾರತ ಗವರ್ನರ್ ಜನರಲ್ ಇದು ಎಲ್ಲರಿಗೆ ಎಲ್ಲರೂ ಆಪ್ಷನ್ ಎತ್ತಾರೆ ಲಾರ್ಡ್ ಮೆಕಲೆ ಅಂತ ಆ ಲಾರ್ಡ್ ಮೆಕಲೆ ಕಾಯ್ದೆ ಅದು ಆದರೆ ತಂದಿರತಕ್ಕಂಥ ಗವರ್ನರ್ ಯಾರು ಅಲ್ಲಿ ಆಪ್ಷನ್ ಡಿ ಲಾರ್ಡ್ ಬೆಂಟಿ ಕೆಳಗಿನಗಳಲ್ಲಿ ಯಾವುದು ಸಸ್ಯಗಳು ಮತ್ತು ಪ್ರಾಣಿಗಳು ಜೋಡಿಸುವ ಕೂಡ ಏನಂತಾರೆ ಅಂತಾರೆ ಆಪ್ಷನ್ ಎ ಬಿ ಎಸ್ ಐ ಡಿ ಡಿ ಎಸ್ ಅಂದರೆ ಇದು ಅಂಶ ನೀ ಈ ನಲವತ್ತೊಂದು ಪ್ರಶ್ನೆಗೆ ನೀವು ಇದು ಇಂಗ್ಲೀಷಲ್ಲಿ ನೋಡಬೇಕಾಗುತ್ತೆ ನಿಮಗೆ ಆನ್ಸರ್ ಪಕ್ಕ ಸಿಗುತ್ತೆ ಆನ್ಸ್ ಆಪ್ಷನ್ ಎ ದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಆ್ಯಂಡ್ ದ ಜಿಯಾಲಜಿ ಸರ್ವೆ ಆಫ್ ಇಂಡಿಯಾ ಈ ಕೆಳಗಿನಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒಂದು ಆಪ್ಷನ್ ಡಿ ಟಿಯಾನ್ ಎನ್ ಟು ಇದು ಒಂದು ಬಾಹ್ಯಾಕಾಶ ನಾವು ಚೀನಾ ದೇಶ ಇದು ಸಾಗರ ಸಮೃದ್ಧ ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಬಂದರು ಅಡಗು ಮತ್ತು ಜಲಮಾರ್ಗ ಸಚಿವಾಲಯ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಒಳಸಾಲ ಎಲ್ಲ ಸ್ಥಳ ಡ್ಯಾಶ್ ರಾಜ್ಯದಲ್ಲಿವೆ ಕರ್ನಾಟಕ ಮುಂಗಾರಿನ ಮುನ್ಸೂಚಕ ಮಾನ್ಸೂನ್ ಮುಂಗಾರು ಎಂದು ಕರೆಯಲ್ಪಡುವ ಲಿಟಲ್ ಬ್ಲಡ್ ಟೈಲ್ ಈ ಕೆಳಗಿನ ಯಾವ ಪ್ರಕಾರಕ್ಕೆ ಸೇರಿದೆ ಆಪ್ಷನ್ ಡ್ರ್ಯಾಗ್ ಪ್ಲೈ ಆರುವ ಸರ್ಪ್ ಮೊದಲನೇ ಲೋಕಸಭೆ ಸ್ಪೀಕರ್ ಜಿ ಮಳಂಕರ್ ಭಾರತ ದೊಡ್ಡ ಸ್ವಚ್ಛ ನೀರಿನ ಸರೋವರ ಲೋಕಟಕ್ ಸರೋವರ ಯಾವ ರಾಜ್ಯದಲ್ಲಿದೆ ಮಣಿಪುರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬರುವುದು ಮಹಾತ್ಮ ಗಾಂಧೀಜಿ ಕೆಳಗಿನವರಲ್ಲಿ ಯಾರು ಮಾರ್ಚ್ ಹತ್ತೊಂಬತ್ತು ನಲವತ್ತಾರರಲ್ಲಿ ಭಾರತ ಆಗಮಿಸಿದ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ ಸದಸ್ಯರಲ್ಲ ಆಪ್ಷನ್ ಡಿ ಕ್ಯಾಂಪಸ್ ಕ್ಯಾಂಫ್ ಜಾನ್ಸನ್ ಕೆಳಗಿನಗಳಲ್ಲಿ ಸಂವಿಧಾನ ಯಾವ ಕಲಮು ರಾಜನೀತಿ ನಿಧಿ ತತ್ವಗಳನ್ನು ವ್ಯವಹರಿಸುತ್ತದೆ ಮೂವತ್ತಾರರಿಂದ ಐವತ್ತೊಂದು ನಾಲ್ಕನೇ ಇದು ಹತ್ತೊಂಬತ್ತು ಇಪ್ಪತ್ತಾರರ ಲಾವರ್ ದ್ವೇಷನ ಜವಾಹರ್ಲಾಲ್ ನೆಹರು ಅನುವಂತ್ ಅನುವೃತದ ಪರಿಕಲ್ಪನೆ ಸಮರ್ಥನೆ ನೀಡಿದ್ದು ಜೈನ ಧರ್ಮ ಆಪ್ಷನ್ ಸಿ ಕೆಳಗಿನಲ್ಲಿ ಯಾವ ತಿದ್ದುಪಡಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಹಾಕಲಾಯಿತು ನಲವತ್ನಾಲ್ಕನೇ ತಿದ್ದುಪಡಿ ಸಿ ಕೆಳಗಿನ ರಾಜಾರಾಮ್ ಮೋಹನ್ ರಾಯರವರು ಸ್ಥಾಪನೆ ಮಾಡಿದ ಸಂಪಾದಕರಾಗಿದ್ದ ಸಮಾಚಾರ ಪತ್ರಿಕೆ ಯಾವುದಪ್ಪ ಅಂದ್ರೆ ಮಿರಾತುಲ್ ಅಕ್ಬರ್ ಪಂಗದು ಮೊದಲ ಧರ್ಮ ಬೌದ್ಧ ಧರ್ಮದ ಸಭೆ ಪರಿಷತ್ತಿನ ಅಧ್ಯಕ್ಷತೆ ಮಹಾಕಸಪ್ಪ ಕಾಯ್ದೆ ಕಾನೂನು ವಿಷಯಗಳಲ್ಲಿ ಭಾರತ ಸರ್ಕಾರ ಸಲಹೆ ನೀಡುವವರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಚಿಕ್ಕಾಗೋದ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ ವಿಶ್ವಸಂಸನ ಅಧಿವೇಶನ ನಡೆದ ವರ್ಷ ಆಪ್ಷನ್ ಎ ಏಯ್ಟೀನ್ ನೈಂಟಿ ತ್ರೀ ವಿಜಯನಗರ ಸಾಮ್ರಾಜ್ಯ ರಾಜಕೃಷ್ಣ ದೇವರ ಆಡಳಿತ ನಡೆಸಿದ ಸಮಯ ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂಬತ್ತು ಎಡಿ ಅಂದರೆ ಏಡಿಮುನ್ಸ್ ಕಿರ್ಸಸ್ ಕಿರ್ತ ಶಕ ಮೃಚಕಟಿಕ ಶೋದ್ರಕ ಗುಪ್ತರ ಕಲದ ಅಧಿಕೃತ ಭಾಷೆ ಇವುಗಳಲ್ಲಿ ಯಾವುದು ಸಂಸ್ಕೃತ ಮೊಡೇರ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎಲ್ಲರೂ ಡಿ ಹಾಕಿರ್ತಾರೆ ಇದು ಸಿ ಹಾಕಿರ್ತಾರೆ ಆದರೆ ಇದು ಆನ್ಸರ್ ಬಿ ಗುಜರಾತ್ ಕ್ಷಿರಭಾಗ ಯೋಜನೆ ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಕರ್ನಾಟಕ ಆಪ್ಷನ್ ಬಿ ಹರಾಪದಲ್ಲಿ ಕಂಡುಬಂದ ಉಗುರಾಣ ಕಳಜೆ ಎಷ್ಟು ಆಪ್ಷನ್ ಬಿ ಇದು ಆಪ್ಷನ್ ಸಿ ಆರು ನಾಲ್ಕು ಆರು ಸಿ ಆಪ್ಷನ್ ಬಾದಾಮಿ ಚಾಲುಕ್ಯ ವಂಶ ಸ್ಥಾಪಕರ ವಂದನೆ ಪುಲಿಕೇಶಿ ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾ ಬೋಧಯತ್ರು ಎನ್ ಥ್ಯಾಂಕ್ಸ್ ಜಿ ಎಸ್ ಎಂ ಇದರ ಪೂರ್ಣ ಇದು ಆಪ್ಷನ್ ನೀವು ಇಂಗ್ಲೀಷಲ್ಲಿ ನೋಡಬೇಕಾಗುತ್ತೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಜಿ ಎಸ್ ಎಮ್ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ದ ಈವಿನ್ ಚಾಂಪಿಯನ್ಶಿಪ್ ಯಾವ ಕ್ರೀಡೆಯಲ್ಲಿ ಬರುತ್ತಾರೆ ಆಪ್ಷನ್ ಬಿ ಗಾಲ್ಫ್ ಇತ್ತೀಚೆಗೆ ನಿಧನರಾದ ಭೂಪೇಂದ್ರ ಸಿಂಗ್ ಕೇಳಿ ನ್ಯಾಯಕ್ಷೇತ್ರ ಪ್ರಖ್ಯಾತ ವ್ಯಕ್ತಿಯಾಗಿದ್ದಾರೆ ಇದೊಂದು ಆಪ್ಷನ್ ಎಲ್ಲರಿಗೂ ಕನ್ಫ್ಯೂಸ್ ಇದೆ ಆದರೆ ಇದು ಪ್ರಕ್ಕ ನೈಂಟಿ ನೈನ್ ಪರ್ಸೆಂಟ್ ಆದರೆ ಇದು ಸಂಗೀತ ಯಾಕಂದರೆ ಭೂಪೇಂದ್ರ ಸಿಂಗ್ ಅವರು ಇತ್ತೀಚೆಗೆ ನಿಧನರಾದರು ಭೂಪೇಂದ್ರ ಸಿಂಗ್ ಇದು ಇನ್ನೊಬ್ಬರು ಭೂಪೇಂದ್ರ ಸಿಂಗ್ ಬರ್ತಾರೆ ಅವರು ಕೂಡ ರಾಜಕೀಯದಲ್ಲಿ ಸಂಬಂಧಪಟ್ಟ ಆರ್ಥಿಕ ಆನ್ಸರ್ ಇದು ಬಿ ಅಂತ ಹೇಳ್ಬೋದು ಪಾಲಾಯ್ ಒಂಟಾಲಜಿ ಸಂಬಂಧಪಟ್ಟಿದ್ದು ಪಳವಳಿಕೆಗಳು ಕಾಲವನ್ನು ಕೃತಿಯನ್ನು ಮಾಡಿ ಆಪ್ಷನ್ ಇದಕ್ಕೆ ನೀವು ನೋಡಬಹುದು ಇದು ಒನ್ ಟೂ ತ್ರೀ ಫೋರ್ ಎ ಆಪ್ಷನ್ ರೈಟ್ ಆನ್ಸರ್ ಜಸ್ಟಿನ್ ಟ್ರೂಡೋ ಯಾವ ದೇಶದ ಪ್ರಧಾನಮಂತ್ರಿ ಕೆನಡಾ ಕೆಳಗಿನ ಯಾವ ಜೋಡಿ ಸರಿಯಾಗಿ ಮ್ಯಾಪ್ ನಕ್ಷೆ ಮಾಡಲಾಗಿದೆ ಆಪ್ಷನ್ ಬಿ ಕುಶಾನ ಗಂಧರ ಶಿಲೆಗಳು ಸ್ಥಳೀಯ ಸಂಸ್ಥೆ ಸರ್ಕಾರ ಪಿತಾಮಹ ಆಪ್ಷನ್ ಸಿ ಲಾಡ್ ರೂಪನ್ ಕೆಳಗಿನ ತಿದ್ದುಪಡಿ ಒಂದನೇ ವ್ಯಕ್ತಿಯನ್ನು ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲಾಗಿ ನೇಮಿಸುವ ಅಧಿಕಾರಗೊಂಡಿದೆ ಆಪ್ಷನ್ ಎ ಏಳನೇ ತಿದ್ದುಪಡಿ ಕಬ್ಬಿನ ಸಿಪ್ಪಿ ತಿರುಗು ಕೆಳಗಿನ ಉತ್ಪನ್ನ ತಯಾರಿಸಿದ ಆಪ್ಷನ್ ಇದು ಅಬ್ರಾಮಿಟಿನ್ ಇದೆ ಆದರೆ ಇದು ನೈಂಟಿ ನೈನ್ ಪರ್ಸೆಂಟ್ ಇದು ಗೂಗಲ್ ಸರ್ಚ್ ಮಾಡಿದಾಗ ಆಪ್ಷನ್ ಎಥೆನಾಲ್ ಬಂದಿದೆ ಇನ್ನೊಂದು ಕಡೆ ಕಾಗದ ಅಂತ ಬರ್ತಾ ಇದೆ ಆಪ್ಷನ್ ಇದು ಎ ಕ ಇಥನಾಲ್ ನೋ ಕೆಳಗಿನಗಳಲ್ಲಿ ಯಾವುದು ಪ್ರಮುಖ ಬಂದರಲ್ಲ ಪ್ಯಾನ್ ಮಲ್ಪೆ ಬಂದರು ಯಾಕಂದ್ರೆ ಕರ್ನಾಟಕದಲ್ಲಿ ಚಿಕ್ಕಮಂದರು ಆಗಿರುವುದರಿಂದ ಇದು ಪ್ರಮುಖ ಬಂದರಲ್ಲ ಮೈಸೂರು ಭದ್ರಾವತಿ ಸ್ಥಾಪನೆಯಾಗಿದ್ದು ಆಪ್ಷನ್ ಎ ಹತ್ತೊಂಬತ್ತು ಇಪ್ಪತ್ತ್ಮೂರು ಕರಾವಳಿ ಕರ್ನಾಟಕ ಕೆಳಗಿನ ಯಾವ ನೈಸರ್ಗಿಕ ವಿಪಗಳಿಂದ ಪ್ರಭಾವಿತವಾಗಿದೆ ಆಪ್ಷನ್ ಡಿ ಒಂದು ಎರಡು ಮೂರು ನಾಲ್ಕು ಕೆಳಗಿನ ಯಾವ ಘಟ ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸಿದ ಆಪ್ಷನ್ ಸಿ ಚಾರ್ಮಡಿ ಘಟ ಗೋಕಾಕ್ ಜಲಪಾತ ಯಾವ ನದಿಯಿಂದ ಘಟಪ್ರಭಾ ಕರ್ನಾಟಕ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ದೊಡ್ಡ ಏಕಶಿಲ ಬೆಟ್ಟ ಮಧುಗಿರಿ ಬೆಟ್ಟ ಈ ಎಂಬತ್ಮೂರು ಪ್ರಶ್ನೆಗೆ ಆಪ್ಷನ್ ಎ ಅಂತ ಹೇಳ್ಬೋದು ಕೆಂಪು ಮಣ್ಣು ಯಾಕಂದರೆ ಕಬ್ಬಿಣ ಆಕ್ಸೈಡ್ ಇರುವುದರಲ್ಲಿ ಕೆಂಪು ಮಣ್ಣಿನಲ್ಲಿ ಅದಕ್ಕೋಸ್ಕರ ಆಪ್ಷನ್ ಎ ಕೆಳಗಿನ ಯಾವ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಆಪ್ಷನ್ ಸಿ ಡಿ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಪಿ ಎಚ್ ಮೌಲ್ಯ ಪ್ರಮಾಣ ಬಗ್ಗೆ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೇಳುತ್ತಾನೆ ಆಪ್ಷನ್ ಎ ಒನ್ ಟೂ ತ್ರೀ ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋ ಬಳಸುತ್ತಾರೆ ಸತ್ತು ಆಪ್ಷನ್ ಎ ಯಾವ ಗ್ರಂಥಿಯಿಂದ ಬೆಳವಣಿಗೆ ಪುಷ್ಟಿಕಾರಕ ಸ್ವತಃ ಸೇವಿಸಲ್ಪಡುತ್ತದೆ ಆಪ್ಷನ್ ಸಿ ಪಿಟೋಟಿ ಗ್ರಂಥಿ ಕೆಳಗಿನ ಯಾವನ್ನೆಲ್ಲ ಗ್ರೀನ್ ಹೌಸ್ ಗ್ಯಾಸ್ ಅನಿಲ ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್ ಕೆಳಗಿನ ವೈದ್ಯಕೀಯ ಸ್ಕ್ಯಾನ್ ಒಂದು ಇಮೇಜಿಂಗ್ ತಂದ ಪರೀಕ್ಷೆಗಾಗಿ ಅದು ದೇಹದಲ್ಲಿ ರೋಗವನ್ನು ನೋಡಲು ಕ್ರೆಸ್ಟ್ ಎಂಬ ಬಳಸುತ್ತಾರೆ ನೀವು ಏನಾದರೂ ಯಾರಿಗಾದರೂ ಆಪರೇಷನ್ ಮಾಡಲು ಹೋಗಲಿದ್ರೆ ನೀವು ಸ್ಕ್ಯಾನ್ ಮಾಡ್ತಾರೆ ಅದು ಆಪ್ಷನ್ ಸಿ ಪಿ ಟಿ ಸ್ಕ್ಯಾನ್ ಪ್ಯಾರಾಡೈನ್ ನಿಯಮ ಟ್ಯಾಸ್ಟ್ನೊಂದಿಗೆ ವಿವರಿಸುತ್ತದೆ ಇದು ಈ ತಿಂಗಳ ಮ್ಯಾಗ್ಝೀನಲ್ಲೇ ಕೆಳಗೆ ಸುರೇಶ್ ಅವರು ಕೊಟ್ಟಿರತಕ್ಕಂಥ ಮೂರನೇ ಪೇಜಲ್ಲಿ ಈ ಕ್ವಶನ್ಗೆ ಆನ್ಸರ್ ಇದೆ ನೋಡಿ ಆಮ್ಷನ್ ಎ ವಿದ್ಯುತ್ ಕಾಂತಿ ಪ್ರವೇಶ ಇಂಡಕ್ಷನ್ ಕೆಲವು ಪದಾರ್ಥಗಳ ಸಾಂದರತೆ ಹೆಚ್ಚಳ ವಿದ್ಯಮಾನ ಇದಕ್ಕೆ ಆಪ್ಷನ್ ಎ ಜೈವಿಕ ವರ್ಧನೆ ಬಯೋ ಬಯೋಮ್ಯಾಗ್ನಿಫಿಕೇಶನ್ ಭೋಜನಿಗೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಆಪ್ಷನ್ ಇದು ಆಪ್ಷನ್ ಸಿ ಒಂದು ಮತ್ತು ಮೂರು ಮಾತ್ರ ಸ್ನೇಹಿತರೆ ನೋಡಬಹುದು ನಾನು ಇವತ್ತು ನಿನ್ನೆ ಸಿ ಆರ್ ಡಿ ಆರ್ ಪರೀಕ್ಷೆ ಎಕ್ಸಾಮ್ ಕೆ ಆನ್ಸರ್ ಅನ್ನು ನಾನು ಇದನ್ನು ಹೇಳಿದ್ದೇನೆ ಈ ಎನ್ ಐ ಈ ಲಿಂಕ್ ಅನ್ನು ಇನ್ನು ನಿಮ್ಮ ಸ್ನೇಹಿತರಿಗೆ ಕಳಿಸಿ ಅವರು ಕೂಡ ಕೆ ಆನ್ಸರ್ ಚೆಕ್ ಮಾಡ್ಕೊಳ್ಳಿ ಎಷ್ಟಿಟ್ಟು ಬರದಿಲ್ಲ